ಇನ್ನು ಕೋಮು ದ್ವೇಷಕ್ಕೆ ಬಲಿಯಾದಂತ ನಾಲ್ವರ ಕುಟುಂಬಕ್ಕೆ ಪರಿಹಾರವನ್ನ ವಿತರಣೆ ಮಾಡಲಾಗ್ತಾ ಇದೆ. ಇವತ್ತು ನಾಲ್ವರ ಕುಟುಂಬಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಹಾರವನ್ನ ವಿತರಣೆ ಮಾಡುತ್ತಾರೆ. ಕೋಮು ದ್ವೇಷಕ್ಕೆ ಬಲಿಯಾದಂತ ನಾಲ್ವರ ಕುಟುಂಬಕ್ಕೆ ಇವತ್ತು ಪರಿಹಾರವನ್ನ ನೀಡಲಾಗ್ತಾ ಇದೆ. ಮಸೂದ್, ಜಲೀಲ್, ಫಾಜಿಲ್, ದೀಪಕ್ ರಾವ್ ಈ ನಾಲ್ವರ ಕುಟುಂಬಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಪರಿಹಾರವನ್ನ ನೀಡುತ್ತಾರೆ. ಮೃತ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಕೋಮು ದ್ವೇಷಕ್ಕೆ ಬಲಿಯಾದಂತ ನಾಲ್ವರು ಕುಟುಂಬಕ್ಕೆ ಇವತ್ತು ಪರಿಹಾರ ಸಿಗ್ತಾ ಇದೆ. ನಾಲ್ವರ ಕುಟುಂಬಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಹಾರವನ್ನ ವಿತರಣೆ ಮಾಡುತ್ತಾರೆ. ಮೃತ ಕುಟುಂಬಗಳಿಗೆ ಪರಿಹಾರದ ಚೆಕ್ ಅನ್ನು ಕೊಡುತ್ತಾರೆ. ಕರಾವಳಿಯಲ್ಲಿ ಕೋಮು ಸಂಘರ್ಷಕ್ಕೆ ಅಥವಾ ಕೋಮು ದ್ವೇಷಕ್ಕೆ ನಾಲ್ವರು ಬಲಿಯಾಗಿದ್ದರು ಯುವಕರು. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮೃತಪಟ್ಟಿದ್ದರು. ಅವರ ಕುಟುಂಬಗಳಿಗೆ ಪರಿಹಾರವನ್ನು ಇವತ್ತು ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. 25 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಡ್ತಾರೆ, ತಲಾ 25 ಲಕ್ಷ ರೂಪಾಯಿ ಚೆಕ್. ಮಸೂದ್, ಜಲೀಲ್, ಫಾಜಿಲ್, ದೀಪಕ್ ರಾವ್ ಇಷ್ಟು ಜನರು ಮೃತಪಟ್ಟಿರ್ತಕ್ಕಂಥದ್ದು ಕೋಮು ಸಂಘರ್ಷಕ್ಕೆ ಅಥವಾ ಕೋಮು ದ್ವೇಷಕ್ಕೆ ಬಲಿಯಾಗಿದ್ದಾರೆ. ಸೊ ಹೀಗಾಗಿ ಈ ಕುಟುಂಬಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಪರಿಹಾರದ ಚೆಕ್ಕನ್ನು ವಿತರಿಸ್ತಾರೆ. ನಾಲ್ವರು ಸಹ ಕರಾವಳಿಯಲ್ಲೇ ಬಲಿಯಾಗಿರ್ತಕ್ಕಂಥದ್ದು. ಈಗ ಈ ಕುಟುಂಬಗಳನ್ನು ಭೇಟಿ ಮಾಡಿ ಅಥವಾ ಆ ಕುಟುಂಬಸ್ಥರು ಮುಖ್ಯಮಂತ್ರಿಗಳನ್ನು ಇವತ್ತು ಭೇಟಿ ಮಾಡ್ತಾರೆ. ಆ ಟೈಮ್ನಲ್ಲಿ ಚೆಕ್ಕನ್ನು, ಪರಿಹಾರದ ಚೆಕ್ಕನ್ನು ಅವರ ಕೈಗೆ ಹಸ್ತಾಂತರ ಮಾಡ್ತಾರೆ ಮುಖ್ಯಮಂತ್ರಿಗಳು.